హలో ఫ్రెండ్స్ వెల్కమ్ టు గ్లోబల్ ఆన్లైన్ కన్నడ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಆ ಬೋಧನಾ ಯೋಗ್ಯತೆ ಅಂದ್ರೆ ಟೀಚಿಂಗ್ ಆಪ್ಟ್ಯೂಡ್ ಮೇಲೆ ಐವತ್ತು ಪ್ರಶ್ನೆಗಳನ್ನ ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ನಿಮ್ಗೆ ಹಾಗೆ ಈ ಒಂದು ಯೂನಿಟ್ನಿಂದ ಐದು ಪ್ರಶ್ನೆಗಳು ನಿಮ್ಗೆ ಇವೆ ಹತ್ತು ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ ಸೊ ನೀವು ಏನು ಟೀಚಿಂಗ್ ಅಪ್ಟಿಟ್ಯೂಡ್ ಒಂದು ತುಂಬಾನೇ ಸರಳವಾದ ಯೂನಿಟ್ ಆಗಿದೆ ಸ್ವಲ್ಪ ನೀವು ತೇರಿ ಓದ್ಕೊಂಡು ಎಮ್ ಸಿ ಕ್ಯೂಗಳನ್ನು ಸಾಲ್ವ್ ಮಾಡಿದ್ರೆ ಸರಳವಾಗಿ ಎಲ್ಲಾ ಪ್ರಶ್ನೆಗಳನ್ನು ನೀವು ಇಲ್ಲಿ ಸಾಲ್ವ್ ಮಾಡಬಹುದು ಸೊ ಅದೇ ರೀತಿಯಲ್ಲಿ ಪ್ರಶ್ನೆಗಳಿಗೆ ಹೋಗೋದಕ್ಕಿಂತ ಮೊದಲು ನೀವೇನಾದರೂ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಪ್ರಿಪ್ರೇಷನ್ ಅನ್ನು ಮಾಡ್ತಾ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಪೇಪರ್ ಒನ್ ಪ್ರಿಪ್ರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ನೀಡ್ತಾ ಇದ್ದೀವಿ ಹತ್ತು ನಿಟ್ಗಳ ಮೇಲೆ ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ ಐವತ್ತು ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ಕಾಂಪಿಟೆನ್ಸ್ ನೋಟ್ಸ್ ಅನ್ನು ನೀಡ್ತಾ ಇದ್ದೀವಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಸಾಲ್ವ್ ಆನ್ಸರ್ಸ್ ಅನ್ನು ನೀಡ್ತಾ ಇದ್ದೀವಿ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಪಿ ಡಿ ಎಫ್ ಇದೆ ಮತ್ತೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲೀಷ್ ಮತ್ತೆ ಕನ್ನಡ ಎರಡರಲ್ಲಿ ನಿಮಗೆ ಸಿಗ್ತಾ ಇದೆ ಕೇವಲ ಟೂ ತೌಸಂಡ್ ರುಪೀಸ್ನಲ್ಲಿ ಸೊ ನೀವೇನಾದರೂ ಈ ಕೋರ್ಸನ್ನು ಜಾಯ್ನ್ ಆದರೆ ಪೇಪರ್ ಒನ್ನಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದೇ ಪಡ್ತೀರಾ ಸೊ ಈ ಒಂದು ಕೋರ್ಸನ್ನು ಜಾಯ್ನ್ ಆಗಲು ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ಮತ್ತು ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡಿ ಸೊ ಇಲ್ಲಿ ಸ್ಟೋರ್ ಅಂತ ಇದೆ ಸ್ಟೋರ್ನಲ್ಲಿ ನೀವು ಕೆ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕೋರ್ಸ್ ನಿಮಗೆ ವಿಸಿಬಲ್ ಆಗ್ತಾ ಇದೆ ಸೊ ಇಲ್ಲಿ ಫುಲ್ ಸಿಲೆಬಸ್ ಲೆಕ್ಚರರ್ಸ್ ಇದಾವೆ ಫಿಫ್ಟಿ ಎಮ್ ಸಿ ಕ್ಯೂಸ್ ವಿಡಿಯೋಸ್ ಇದ್ದಾವೆ ನೆಕ್ಸ್ಟ್ ಆಲ್ ಪಿ ವಿ ಎಸ್ ಎರ್ ಕ್ವಶನ್ ಪೇಪರ್ಸ್ ಇದಾವೆ ಮಾಕ್ ಟೆಸ್ಟ್ ಗಳಿದಾವೆ ಪ್ರಾಕ್ಟೀಸ್ ಎಮ್ ಸಿ ಸೆಟ್ ಇದೆ ಸೊ ಎಲ್ಲ ಮೆಟೀರಿಯಲ್ ಇಲ್ಲಿ ನೀವು ನೋಡ್ಕೊಳ್ಬಹುದು ಇಲ್ಲಿ ಕೆಲವೊಂದು ಮೆಟೀರಿಯಲ್ ನ ಫ್ರೀ ಆಗಿ ಕೂಡ ಕೊಡಲಾಗಿದೆ ಸೊ ನೀವು ನೋಡ್ಕೊಳ್ಬಹುದು ಸೊ ಅದೇ ರೀತಿ ಜಾಯಿನ್ ಆಗಲು ನೀವು ಇಲ್ಲಿ ಜಾಯಿನ್ ಆಗುವಂತ ಇರ್ತದೆ ನೀವು ಪೇ ಮಾಡಿ ಜಾಯಿನ್ ಕೂಡ ಆಗ್ಬಹುದು ಸೊ ನೀವು ಒಂದ್ ಸಾರಿ ಜಾಯಿನ್ ಆದ್ರೆ ಎಲ್ಲಾ ಮೆಟೀರಿಯಲ್ ಒಂದೇ ಆಪ್ ನಲ್ಲಿ ಪಡಿತೀರಾ ಸೊ ಅದೇ ರೀತಿ ಹೆಚ್ಚಿನ ಅಪ್ಡೇಟ್ ಗಳಿಗಾಗಿ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನ ಕೂಡ ನೀವು ಜಾಯಿನ್ ಆಗ್ಬಹುದು

ಆಪ್ಷನ್ ಸಿ ಆಡಿಯೋ ದೃಶ್ಯ ಸಾಧನಗಳು ಆಪ್ಷನ್ ಡಿ ಪಠ್ಯ ಪುಸ್ತಕ ವಿಧಾನ ಸೊ ಇಯರ್ ಸೊ ಇಲ್ಲಿ ನಿಮಗೆ ವಿದ್ಯಾರ್ಥಿಗಳು ಗರಿಷ್ಠ ಭಾಗವಹಿಸುವಿಕೆ ಅಂದಾಗ ಚರ್ಚಾ ವಿಧಾನದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿಗೆ ಭಾಗವಹಿಸ್ತಾರೆ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಚರ್ಚೆಯನ್ನು ಮಾಡ್ತಾರೆ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ

ವಿದ್ಯಾರ್ಥಿ ಶಿಕ್ಷಕರಿಗೆ ಸೂಕ್ಷ್ಮ ಬೋಧನೆ ಹೆಚ್ಚು ಪರಿಣಾಮಕಾರಿ ಯಾವಾಗ ಅಂತಂದ್ರೆ ಅಭ್ಯಾಸ ಬೋಧನೆಯ ಸಮಯದಲ್ಲಿ ಆಪ್ಷನ್ ಬಿ ಅಭ್ಯಾಸ ಬೋಧನೆಯ ನಂತರ ಆಪ್ಷನ್ ಸಿ ಅಭ್ಯಾಸ ಬೋಧನೆಯ ಮೊದಲು ಆಪ್ಷನ್ ಡಿ ಮೇಲಿನಗಳಲ್ಲಿ ಯಾವುದು ಅಲ್ಲ ಸೊ ನಮಗೆ ಮೈಕ್ರೋ ಟೀಚಿಂಗ್ ಅಂದ್ರೆ ಗೊತ್ತಿದೆ ಸೊ ಮೈಕ್ರೋ ಟೀಚಿಂಗ್ ಇದೊಂದು ಟೀಚರ್ ಪ್ರಾಕ್ಟೀಸ್ ಆಗಿದೆ ಸೊ ನಿಮಗೆ ಕೆಲವೇ ನಿಮ್ಮ ಜಲೀಗ್ಸ್ ನೊಂದಿಗೆ ಅಥವಾ ನಿಮ್ಮ ನಿಮ್ಮ ನೀವು ಬಿ ಎಡ್ ನಲ್ಲಿ ನೋಡಿರ್ಬೋದು ಸೊ ಈ ತರ ಇತರರೊಂದಿಗೆ ನಿಮಗೆ ಪ್ರಾಕ್ಟೀಸ್ ಟೀಚಿಂಗ್ ಅನ್ನು ನೀಡ್ತಾರೆ సో అది మైక్రో టైక్రో ట స్టూడెంట్ అండ్ టీచర్ డ్యూరింగ్ ప్రాక్టీస్ టీచింగ్ సో ఆప్షన్ ఏ సూక్ష్మ బోధన ఇది అభ్యసా బోధన అనుకూల వచ్చే క్వెస్ నంబర్ త్రీ విచ్ ఆఫ్ ద ఫోవింగ్ ఆర్ ద ఫైనర్ పైంట్స్ ఆఫ్ ఎఫెక్టవ్ లసింగ్ ఆప్షన్ ఏ నాట్ అబ్జర్వింగ్ ద స్పీకర్ బి నాట్ రిప్లెక్టింగ్ బ్యాక్ ఆన్ వట్ ఈస్ ಇಂಡಿಪಂಟ್ ಡಿಂಗ್ ಫಾರ್ ಕ್ಲಾರಿಟಿಂಗ್ ಅಟೆನ್ಷನ್ ಯರ್ ಕೆಳಗಿನವುಗಳಲ್ಲಿ ಪರಿಣಾಮಕಾರಿ ಆಲಿಸುವಿಕೆ ಸೂಕ್ಷ್ಮ ಅಂಶಗಳು ಯಾವುವು ಪರಿಣಾಮಕಾರಿ ಆಲಿಸುವ ಎಫೆಕ್ಟಿವ್ ಲಿಸನಿಂಗ್ ಅಂದಾಗ ಸೆಂಡರ್ ಏನ್ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅದನ್ನು ಸರಿಯಾಗಿ ರಿಸೀವರ್ಸ್ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಆಪ್ಷನ್ ಎ ಭಾಷಣಕಾರರನ್ನು ಗಮನಿಸದಿರುವುದು ಆಪ್ಷನ್ ಬಿ ಹೇಳಲಾದ ವಿಷಯದ ಬಗ್ಗೆ ಹಿಂತಿರುಗಿ ಯೋಚಿಸದಿರುವುದು ಆಪ್ಷನ್ ಸಿ ಅಸಡ್ಡೆ ತೋರುವುದು ಆಪ್ಷನ್ ಡಿ ಸ್ಪಷ್ಟತೆಗಾಗಿ ಪ್ರಶ್ನೆಗಳನ್ನ ಕೇಳುವುದು ಆಪ್ಷನ್ ಇ ಏನು ಹೇಳಲಾಗುತ್ತದೆ ಎಂಬುದರ ಮೇಲೆ ಗಮನವನ್ನು ಕೇಂದ್ರೀಕರಿಸುವುದು ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಸಿ ಡಿ ಇ ಸೊ ಸ್ಟೇಯಿಂಗ್ ಇನ್ ಡಿಫರೆಂಟ್ ಆಸ್ಕಿಂಗ್ ಕ್ವೆಶನ್ಸ್ ಕ್ವೆಶನ್ಸ್ ಫಾರ್ ಕ್ಲಾರಿ ಕ್ಲಾರಿಟಿ ಫೋಕಸಿಂಗ್ ಅಟೆನ್ಷನ್ ಆನ್ ವಾಟ್ ಈಸ್ ದೀಸ್ ಆರ್ ದ ಫೈನರ್ ಪಾಯಿಂಟ್ಸ್ ಆಫ್ ಎಫೆಕ್ಟಿವ್ ಲಿಸ್ನಿಂಗ್ ಸೊ ಇಲ್ಲಿ ಪರಿಣಾಮಕಾರಿಯ ಆಲಿಸುವಿಕೆ ಅಂಶಗಳು ಅಂತಂದ್ರೆ ಒಂದು ಅಸಡ್ಡೆಯನ್ನು ತೋರದೇ ಇರುವುದು ನೆಕ್ಸ್ಟ್ ಸ್ಪಷ್ಟತೆಗಾಗಿ ಪ್ರಶ್ನೆಗಳನ್ನು ಕೇಳುವುದು ಮತ್ತೆ ಏನೇನು ಏನು ಹೇಳಲಾಗುತ್ತದೆ ಎಂಬುದರ ಮೇಲೆ ಗಮನವನ್ನು ಕೇಂದ್ರೀಕರಿಸುವುದು ಕ್ವೆಶನ್ ನಂಬರ್ ತ್ರೀ ವಿಚ್ ಇಸ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಟೀಚಿಂಗ್ ಆಪ್ಷನ್ ಎ ಪನಿಷಿಂಗ್ ದ ಸ್ಟೂಡೆಂಟ್ಸ್ ಆಪ್ಷನ್ ಬಿ ಮೇಂಟೈನಿಂಗ್ ಡಿಸಿಪ್ಲಿನ್ ಇನ್ ದ ಕ್ಲಾಸ್ ಆಪ್ಷನ್ ಸಿ ಲೆಕ್ಚರಿಂಗ್ ಇನ್ ಇಂಪ್ರೆಸಿವ್ ವೇ ಆಪ್ಷನ್ ಡಿ ಡ್ರಾಯಿಂಗ್ ಸ್ಕೆಚಸ್ ಅಂಡ್ ಡಯಾಗ್ರಾಮ್ಸ್ ಆನ್ ದ ಬ್ಲ್ಯಾಕ್ ಬೋರ್ಡ್ ಬೋಧನೆಯಲ್ಲಿ ಅತ್ಯಂತ ಕಡಿಮೆ ಪ್ರಾಮುಖ್ಯವಾದ ಅಂಶ ಯಾವುದು ಆಪ್ಷನ್ ಎ ವಿದ್ಯಾರ್ಥಿಗಳನ್ನ ಶಿಕ್ಷಿಸುವುದು ಆಪ್ಷನ್ ಬಿ ತರಗತಿಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳುವುದು ಆಪ್ಷನ್ ಸಿ ಪ್ರಭಾವಶಾಲಿ ರೀತಿಯಲ್ಲಿ ಉಪನ್ಯಾಸ ಆಪ್ಷನ್ ಡಿ ಕಪ್ಪು ಹೊಲಿಗೆ ಮೇಲೆ ರೇಖಾಚಿತ್ರಗಳು ಬಿಡಿಸುವುದು ಸೊ ಅತ್ಯಂತ ಕಡಿಮೆ ಪ್ರಾಮುಖ್ಯವಾದ ಅಂಶ ಅಂದರೆ ವಿದ್ಯಾರ್ಥಿಗಳನ್ನ ಶಿಕ್ಷಿಸುವುದು ಸೊ ಹೆಚ್ಚಾಗಿ ವಿದ್ಯಾರ್ಥಿಗಳನ್ನ ಶಿಕ್ಷಿಸುವುದು ಒಂದು ಉತ್ತಮವಾದ ಬೋಧನಾ ಕೌಶಲ್ಯ ಅಲ್ಲ ಕೆಲವೊಂದು ಬಾರಿ ಶಿಕ್ಷಿಸಬೇಕಾಗತ್ತೆ ಆದರೆ ಇದು ಇದರ ಒಂದು ಮಹತ್ವ ತುಂಬಾ ಕಡಿಮೆ ಇರುತ್ತೆ ಸೊ ಆಪ್ಷನ್ ಎ ಸರಿಯಾಗಿದೆ ಪನಿಷಿಂಗ್ ದ ಸ್ಟೂಡೆಂಟ್ ಇಟ್ ಈಸ್ ಲೀಸ್ಟ್ ಇಂಪಾರ್ಟೆಂಟ್ ಇನ್ ಟೀಚಿಂಗ್ ಕ್ವೆಶನ್ ನಂಬರ್ ಫೋರ್ ವರ್ಬಲ್ ಗೈಡೆನ್ಸ್ ಇಸ್ ಲೀಸ್ಟ್ ಇಫೆಕ್ಟಿವ್ ಇನ್ ದ ಲರ್ನಿಂಗ್ ಆಫ್ ಆಪ್್ಯೂಡ್ಸ್ಕಿಲ್ಸ್ ಆಟಿಟ್ಯೂಡ್ಸ್ ರಿಲೇಷನ್ಶಿಪ್ ಮೌಖಿಕ ಮಾರ್ಗದರ್ಶನವು ಕೆಳಗಿನವುಗಳಲ್ಲಿ ಕಲಿಕೆಯಲ್ಲಿ ಕಡಿಮೆ ಪರಿಣಾಮಕಾರಿಯಾಗಿದೆ ಆಪ್ಟಿಟ್ಯೂಡ್ ಕೌಶಲ್ಯಗಳು ವರ್ತನೆಗಳು ಸಂಬಂಧ ಸೊ ಮೌಖಿಕ ಮಾರ್ಗದರ್ಶನ ಯಾವಾಗ ವಿದ್ಯಾರ್ಥಿಗಳಿಗೆ ಕೌಶಲ್ಯಗಳನ್ನ ಕಲಿಸ್ಕೊಡ್ತಾ ಇದ್ದೀವಿ ಅಲ್ಲಿ ಹೆಚ್ಚಿಗೆ ಕೆಲಸಕ್ಕೆ ಬರಲ್ಲ ಸೊ ಅಲ್ಲಿ ನಾವು ಮೌಖಿಕಗಿಂತ ಹೆಚ್ಚಾಗಿ ಅಮೌಖಿಕವಾಗಿ ಅವರಿಗೆ ಮಾಹಿತಿಯನ್ನು ನೀಡಬೇಕಾಗುತ್ತೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವರ್ಬಲ್ ಗೈಡೆನ್ಸ್ ಇಟ್ ಈಸ್ ಲೀಸ್ಟ್ ಎಫೆಕ್ಟಿವ್ ಇನ್ ಲರ್ನಿಂಗ್ ಆಫ್ ಸ್ಕಿಲ್ಸ್ ಕ್ವೆಶನ್ ನಂಬರ್ ಫೈವ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಪರ್ಪಸ್ ಆಫ್ ಲರ್ನಿಂಗ್ ಇಸ್ ಪರ್ಸನಲ್ ಅಡ್ಜಸ್ಟ್ಮೆಂಟ್ ಮಾಡಿಫಿಕೇಶನ್ ಆಫ್ ಬಿಹೇವಿಯರ್ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಅವೇರ್ನೆಸ್ ಪ್ರಿಪೇರಿಂಗ್ ಒನ್ ಸೆಲ್ಫ್ ಫಾರ್ ಎಂಪ್ಲಾಯ್ಮೆಂಟ್ ಕಲಿಕೆಯ ಅತ್ಯಂತ ಸೂಕ್ತ ಉದ್ದೇಶವೇನೆಂದರೆ ಆಪ್ಷನ್ ಎ ವೈಯಕ್ತಿಕ ಹೊಂದಾಣಿಕೆ ಆಪ್ಷನ್ ಬಿ ವರ್ತನೆಯ ಮಾರ್ಪಾಡು ಆಪ್ಷನ್ ಸಿ ಸಾಮಾಜಿಕ ರಾಜಕೀಯ ಜಾಗೃತಿ ಆಪ್ಷನ್ ಡಿ ಉದ್ಯೋಗಕ್ಕಾಗಿ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳುವುದು ಸೊ ಇಂಥ ಪ್ರಶ್ನೆಗಳಲ್ಲಿ ನಿಮಗೆ ಎಲ್ಲಾ ಆಪ್ಷನ್ಗಳು ಕೂಡ ಸರಿನೆ ಅನಿಸ್ತಾ ಇವೆ ಅಂತ ಅವಾಗ ಏನ್ ಮಾಡ್ಬೇಕಂತಂದ್ರೆ ನಾವು ಅತ್ಯಂತ ಹೆಚ್ಚಿನ ಮಹತ್ವವಾದ ಪಾಯಿಂಟ್ ಇಲ್ಲಿ ಆರಿಸಬೇಕಾಗತ್ತೆ ಕಲಿಕೆಯ ಸೂಕ್ತ ಉದ್ದೇಶ ಏನಂತಂದ್ರೆ ವರ್ತನೆಯಲ್ಲಿ ಮಾರ್ಪಾಡು ಮಾಡುವುದು ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಆ ಚೇಂಜಸ್ ಅನ್ನು ತರುವುದಕ್ಕೆ ನಾವು ಏನಂತೀವಿ कली के सो हीगागे ऑप्शन भी सही आगी दे सो द मोस्ट एप्रोप्रिएट पर्पस ऑफ लर्निंग इज मॉडिफिकेशन ऑफ बिहेवियर क्वेश्चन नंबर सिक्स द स्टूडेंट्स हु कीप ऑन आस्किंग क्वेश्चंस इन द क्लास शुड बी ऑप्शन ए एनकरेज्ड टू फाइंड आंसर इंडिपेंडेंटली ऑप्शन बी एडवाइज्ड टू मीट द टीचर आफ्टर द क्लास ऑप्शन सी एनकरेज्ड टू कंटिन्यू क्वेश्चनिंग ಆಪ್ಷನ್ ಡಿ ಅಡ್ವೈಸ್ ನಾಟ್ ಟು ಡಿಸ್ಟರ್ಬ್ ಡ್ಯೂರಿಂಗ್ ದ ಕ್ಲಾಸ್ ಸೊ ಇಲ್ಲಿ ಏನಿದೆ ಅಂದರೆ ಪ್ರಶ್ನೆಯಲ್ಲಿ ತರಗತಿಯಲ್ಲಿ ನೀವು ಪಾಠವನ್ನು ಮಾಡ್ತಾ ಇದ್ದೀರಾ ಕೆಲವು ವಿದ್ಯಾರ್ಥಿಗಳು ಪದೇ ಪದೇ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಆವಾಗ ನೀವು ಸ್ವತಂತ್ರವಾಗಿ ಉತ್ತರವನ್ನು ಕಂಡುಹಿಡಿಯಲು ಪ್ರೋತ್ಸಾಹಿಸಬೇಕು ಆಪ್ಷನ್ ಬಿ ತರಗತಿಯ ನಂತರ ಶಿಕ್ಷಕರನ್ನು ಭೇಟಿ ಮಾಡಲು ಸಲಹೆ ನೀಡಬೇಕು ಆಪ್ಷನ್ ಸಿ ವಿಚಾರಣೆಯನ್ನು ಮುಂದುವರಿಸಲು ಪ್ರೋತ್ಸಾಹವನ್ನು ನೀಡಬೇಕು

ಆಪ್ಷನ್ ಎ ಸರಿಯಾಗಿ ಅಧ್ಯಯನ ಮಾಡುವಂತೆ ಸಲಹೆಯನ್ನು ನೀಡಬೇಕು ಆಪ್ಷನ್ ಬಿ ಅವನು ಅವನು ಅಥವಾ ಅವಳನ್ನು ಶಿಕ್ಷಿಸಿ ಇದರಿಂದ ಮುಂದಿನ ಬಾರಿ ಉತ್ತರಗಳು ಸಿಗುತ್ತವೆ ಆಪ್ಷನ್ ಸಿ ತರಗತಿಯಲ್ಲಿ ಅವನನ್ನು ಬೈ ವಿದ್ಯಾರ್ಥಿಯನ್ನ ಬೈಬೇಕು ಅವಮಾನವಾಗುವುದರಿಂದ ಅವರು ಮತ್ತೆ ಉತ್ತರಗಳನ್ನು ಔಟ್ ಮಾಡಬಹುದು ಆಪ್ಷನ್ ಡಿ ಅವರು ಅಥವಾ ಅವನು ಅಥವಾ ಅವಳು ಏಕೆ ಉತ್ತರಿಸಲು ಸಾಧ್ಯವಾಗಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಸೊ ಇ ದ ವೆರಿ ಎಫೆಕ್ಟಿವ್ ಮೆಥಡ್ ಇಸ್ ಆಪ್ಷನ್ ಡಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಯ್ ಯು ಆರ್ ಶಿ ವಾಸ್ ಅನೇಬಲ್ ಟು ಆನ್ಸರ್ ಸೊ ಇಲ್ಲಿ ವಿದ್ಯಾರ್ಥಿಗೆ ಏಕೆ ಉತ್ತರ ಗೊತ್ತಿಲ್ಲ ಏಕೆ ಅವರ ಉತ್ತರವನ್ನು ನೀಡ್ತಾ ಇಲ್ಲ ಎಂಬುದನ್ನು ಶಿಕ್ಷಕರು ಅರ್ಥ ಮಾಡಿಕೊಂಡು ಅವರಿಗೆ ತಿಳಿಸಿ ಹೇಳಿದ್ರೆ ಮುಂದಿನ ಬಾರಿ ಅವರು ಉತ್ತರಗಳನ್ನು ನೀಡ್ತಾರೆ ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ ಕ್ವಶನ್ ನಂಬರ್ ಏಟ್ ಇಪ್ ಯು ಪೌಂಡ್ ದಟ್ ಮೆನಿ ಸ್ಟೂಡೆಂಟ್ಸ್ ವೇ ಡೆಲಿಬರೇಟ್ಲಿ ಅಬ್ಸೆಂಟ್ ಆನ್ ದ ಡೇ ಆಫ್ ದ ಕ್ಲಾಸ್ ಟೆಸ್ಟ್ ದೆನ್ ಯು ಶುಡ್ ಆಪ್ಷನ್ ಇ ಸ್ಟಾಪ್ ಟೇಕಿಂಗ್ ಟೆಸ್ಟ್ ಆಪ್ಷನ್ ಬಿ ಇನ್ಫಾರ್ಮ್ ದ ಪ್ರಿನ್ಸಿಪಲ್ ಅಂಡ್ ಪ್ಯಾರೆಂಟ್ಸ್ ಆಫ್ ಸ್ಟೂಡೆಂಟ್ಸ್ ಅಬೌಟ್ ಸೂಚ್ ಸಚ್ ಬಿಹೇವಿಯರ್ ಆಪ್ಷನ್ ಸಿ ಟೇಕ್ ಸರ್ಪ್ರೈಸ್ ಟೆಸ್ಟ್ ಫ್ರಮ್ ದ ನೆಕ್ಸ್ಟ್ ಟೈಮ್ ಆಪ್ಷನ್ ಡಿ ಟೇಕ್ ಆಫ್ ಸ್ಟೂಡೆಂಟ್ಸ್ ದೇ ಕಮ್ ಟು ಕ್ಲಾಸ್ ತರಗತಿಯಲ್ಲಿ ಪರೀಕ್ಷೆ ದಿನದಂದು ಅನೇಕ ವಿದ್ಯಾರ್ಥಿಗಳು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಇದ್ದಾರೆ ಆವಾಗ ಶಿಕ್ಷಕರು ಏನು ಮಾಡಬೇಕು ಆಪ್ಷನ್ ಎ ಪರೀಕ್ಷೆ ತೆಗೆದುಕೊಳ್ಳುವುದನ್ನು ನಿಲ್ಲಿಸಬೇಕು ಆಪ್ಷನ್ ಬಿ ಅಂತ ನಡವಳಿಕೆಯ ಬಗ್ಗೆ ಪ್ರಾಂಶುಪಾಲರಿಗೆ ಅಥವಾ ವಿದ್ಯಾರ್ಥಿಗಳ ಪೋಷಕರಿಗೆ ತಿಳಿಸಬೇಕು ಆಪ್ಷನ್ ಸಿ ಮುಂದಿನ ಬಾರಿಂದ ಆಶ್ಚರ್ಯಕರ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು ಆಪ್ಷನ್ ಡಿ ಗೈರು ಹಾಜರಾದ ವಿದ್ಯಾರ್ಥಿಗಳನ್ನ ಅವರು ತರಗತಿಗೆ ಬಂದಾಗ ಮರು ಪರೀಕ್ಷೆ ತೆಗೆದುಕೊಳ್ಬೇಕು ಸೊ ಇಲ್ಲಿ ನಿಮಗೆ ಆಪ್ಷನ್ ಸಿ ಮತ್ತೆ ಡಿ ನಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಆಪ್ಷನ್ ಡಿ ಏನು ಹೇಳ್ತಾ ಇದೆ ಗೈರು ಹಾಜರಾದ ವಿದ್ಯಾರ್ಥಿಗಳಿಗೆ ಮುಂದಿನ ಸಲ ತರಗತಿಗೆ ಬಂದಾಗ ಅವರಿಗೆ ಮತ್ತೆ ಟೆಸ್ಟ್ ತೆಗೆದುಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಇದು ವಿದ್ಯಾರ್ಥಿಗಳಿಗೆ ಹ್ಯಾಬಿಟ್ ಆಗಿಬಿಡುತ್ತೆ ಅರು ಕ್ಲಾಸ್ ಗೆ ಅಬ್ಸೆಂಟ್ ಊರಿ ತ тест ಇದ್ದಾಗ ಅಬ್ಸೆಂಟ್ ಊರಿ ತಾರೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮತ್ತೆ ಬರುತ್ತಾರೆ ಸೋ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಸರಿಯಾಗಿದೆ ಮುಂದಿನ ಬಾರಿ ಇಂದ ನೀವು ಸರ್ಪ್ರೈಸ್ ಟೆಸ್ಟ್ ಅನ್ನು ತೆಗೆದುಕೊಳ್ಳಬೇಕು ಸೋ ಆಪ್ಷನ್ ಸಿ इज द ರೈಟ್ ಆನ್ಸರ್ ಟೇಕ್ ಸರ್ಪ್ರೈಸ್ ಟೆಸ್ಟ್ ಫ್ರಮ್ ದಿ ನೆಕ್ಸ್ಟ್ ಟೈಮ್ ಕ್ವೆಶ್ಚನ್ ನಂಬರ್ 9 डेमोक्रेटिक ಟೀಚಿಂಗ್ ಇಸ್ ಆಪ್ಷನ್ ಎ ಟೀಚರ್ ಸೆಂಟರ್ಡ್ ಆಪ್ಷನ್ ಬಿ ಲರ್ನರ್ ಸೆಂಟರ್ಡ್ ಆಪ್ಷನ್ ಸಿ सब्जेक्ट ಸೆಂಟರ್ಡ್ ಆಪ್ಷನ್ ಡಿ ಎಕ್ಸ್‌ಪೀರಿಯನ್ಸ್ ಸೆಂಟರ್ಡ್ ಪ್ರಜಾಸತ್ತಾತ್ಮಕ ಬೋಧನೆಯೋ ಶಿಕ್ಷಕ ಕೇಂದ್ರಿತ ಕಲಿಕೆ ಕೇಂದ್ರಿತ ವಿಷಯ ಕೇಂದ್ರಿತ ಅನುಭವ ಕೇಂದ್ರಿತ ಸೊ ಆಲ್ವೇಸ್ ಡೆಮಾಕ್ರೆಟಿಕ್ ಟೀಚಿಂಗ್ ಈಸ್ ಲರ್ನರ್ ಸೆಂಟರ್ ಈ ಪ್ರಜಾಸತ್ತಾತ್ಮಕ ಬೋಧನೆ ಅಂದಾಗ ಇದು ವಿದ್ಯಾರ್ಥಿಗಳ ಮೇಲೆ ಹೆಚ್ಚಿನ ಫೋಕಸ್ ಅನ್ನು ಮಾಡುತ್ತೆ ವಿದ್ಯಾರ್ಥಿಗಳಿಗೆ ಅವಶ್ಯರುವ ವಿಷಯಗಳ ಮೇಲೆ ಜ್ಞಾನವನ್ನು ನೀಡುತ್ತೆ ಸೊ ಹೀಗಾಗಿ ಇದು ಕಲಿಕೆ ಕೇಂದ್ರಿತವಾಗಿದೆ ಕ್ವೆಶನ್ ನಂಬರ್ ಟೆನ್ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಲೆವೆಲ್ಸ್ ಆಫ್ ಟೀಚಿಂಗ್ ಈಸ್ ಬೋಧನೆ ಮಟ್ಟಗಳ ಸರಿಯಾದ ಅನುಕ್ರಮ ಯಾವುದು ಸೊ ಮೆಮೊರಿ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಂಡ್ ರಿಫ್ಲೆಕ್ಟಿವ್ ಲೆವೆಲ್ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಮೆಮೊರಿ ಮಟ್ಟ ಅರ್ಥ ಮಾಡಿಕೊಳ್ಳುವ ಮಟ್ಟ ಮತ್ತು ಪ್ರತಿಫಲನ ಮಟ್ಟ ಕ್ವೆಶನ್ ನಂಬರ್ ಎಲೆವೆನ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಯೂಸ್ಡ್ ಟು ಎಂಗೇಜ್ ದ ಸ್ಟೂಡೆಂಟ್ಸ್ ಆಪ್ಷನ್ ಎ ಟೀಚಿಂಗ್ ಏಡ್ಸ್ ಆಪ್ಷನ್ ಬಿ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಆಪ್ಷನ್ ಸಿ ಡಿಸ್ಕಷನ್ಸ್ ಇನ್ ಕ್ಲಾಸ್ ಆಪ್ಷನ್ ಡಿ ಆಲ್ ಆಫ್ ದ ಬೋ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸಲಾಗುತ್ತದೆ ಆಪ್ಷನ್ ಎ ಬೋಧನಾ ಸಾಧನಗಳು ಆಪ್ಷನ್ ಬಿ ನಿಜ ಜೀವನದ ಉದಾಹರಣೆಗಳು ಆಪ್ಷನ್ ಸಿ ತರಗತಿಯಲ್ಲಿ ಚರ್ಚೆಗಳು ಆಪ್ಷನ್ ಡಿ ಮೇಲಿನ ಎಲ್ಲವು ಸೊ ಇಲ್ಲಿ ಟು ಎಂಗೇಜ್ ದ ಸ್ಟೂಡೆಂಟ್ಸ್ ಆ ಟೀಚರ್ ಕ್ಯಾನ್ ಯೂಸ್ ಟೀಚಿಂಗ್ ಏಡ್ಸ್ ಹಿ ಕ್ಯಾನ್ ಆಲ್ಸೋ ಗಿವ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಅಂಡ್ ಆಲ್ಸೋ ಡಿಸ್ಕಶನ್ ಇನ್ ದ ಕ್ಲಾಸ್ ಆಪ್ಷನ್ ಡಿ ಆಲ್ ಆಫ್ ದ ಈಸ್ ರೈಟ್ ಆನ್ಸರ್ ಸೊ ವಿದ್ಯಾರ್ಥಿಗಳನ್ನ ತರಗತಿಯಲ್ಲಿ ತೊಡಗಿಸಿಕೊಳ್ಳಲು ನಾವು ಬೋಧನಾ ಸಾಧನಗಳನ್ನು ಕೂಡ ಬಳಸಬೇಕಾಗುತ್ತೆ ನಿಜ ಜೀವನದ ಉದಾಹರಣೆಗಳನ್ನು ಕೂಡ ನೀಡಬೇಕಾಗುತ್ತೆ ತರಗತಿಯಲ್ಲಿ ಚರ್ಚೆಯನ್ನು ಕೂಡ ಮಾಡಬೇಕಾಗುತ್ತೆ ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಡಿ ಸರಿಯಾಗಿದೆ ಕ್ವೆಶನ್ ನಂಬರ್ ಟ್ವೆಲ್ವ್ ಇನ್ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಡಿಪೆಂಡೆಂಟ್ ವೇರಿಯೇಬಲ್ ಸ್ಟೂಡೆಂಟ್ಸ್ ಪ್ರಿನ್ಸಿಪಾಲ್ ಟೀಚರ್ ಪೇರೆಂಟ್ಸ್ ಬೋಧನಾ ಕಲಿಕೆಯ ಪ್ರಕ್ರಿಯೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಅವಲಂಬಿತ ವೇರಿಯೇಬಲ್ ಆಗಿದೆ ಸೊ ಇಲ್ಲಿ ಡಿಪೆಂಡೆಂಟ್ ವೇರಿಯೇಬಲ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಇಂಟರ್ವಿನ್ ವೇರಿಯೇಬಲ್ ಅಂತ ಬರ್ತವೆ ಸೊ ಡಿಪೆಂಡೆಂಟ್ ವೇರಿಯೇಬಲ್ ಅಂದಾಗ

ಆಪ್ಷನ್ ಸಿ ಪನಿಷ್ ಸ್ಟೂಡೆಂಟ್ಸ್ ಆಪ್ಷನ್ ಡಿ ಮೇಕ್ ಸ್ಟೂಡೆಂಟ್ಸ್ ಡೂ ದಿಸ್ ವರ್ಕ್ ಉತ್ತಮ ಶಿಕ್ಷಕರು ಆಪ್ಷನ್ ಎ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಯತ್ತ ಗಮನಹರಿಸುತ್ತಾರೆ ಆಪ್ಷನ್ ಬಿ ಶಿಸ್ತನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ ಆಪ್ಷನ್ ಸಿ ವಿದ್ಯಾರ್ಥಿಗಳನ್ನು ಶಿಕ್ಷಿಸುತ್ತಾರೆ ಆಪ್ಷನ್ ಡಿ ವಿದ್ಯಾರ್ಥಿಗಳು ತಮ್ಮ ಕೆಲಸವನ್ನು ಮಾಡುವಂತೆ

ಆಪ್ಷನ್ ಬಿ ಲ್ಯಾಕ್ ಆಫ್ ಕಮಾಂಡ್ ಓವರ್ ದ ನಾಲೆಜ್ ಆಫ್ ದ ಸಬ್ಜೆಕ್ಟ್ ಆಪ್ಷನ್ ಸಿ ವರ್ಬಲ್ ಎಬಿಲಿಟಿ ಆಪ್ಷನ್ ಡಿ ಸ್ಟ್ರಿಕ್ಟ್ ಹ್ಯಾಂಡ್ಲಿಂಗ್ ಆಫ್ ದ ಸ್ಟೂಡೆಂಟ್ ಶಿಕ್ಷಕರ ವೈಫಲ್ಯಕ್ಕೆ ಪ್ರಮುಖ ಕಾರಣ ಈ ಕ್ಷೇತ್ರದಲ್ಲಿದೆ ಆಪ್ಷನ್ ಎ ಅಂತರ್ವೈಯಕ್ತಿಕ ಸಂಬಂಧ ಆಪ್ಷನ್ ಬಿ ವಿಷಯದ ಜ್ಞಾನದ ಮೇಲೆ ನಿಯಂತ್ರಣದ ಕೊರತೆ ಆಪ್ಷನ್ ಸಿ ಮೌಖಿಕ ಸಾಮರ್ಥ್ಯ ಆಪ್ಷನ್ ಡಿ ವಿದ್ಯಾರ್ಥಿಯನ್ನು ಕಟ್ಟುನಿಟ್ಟಾಗಿ ನಿರ್ವಹಿಸುವುದು ಎಸ್ ಶಿಕ್ಷಕರ ವೈಫಲ್ಯಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ವಿಷಯದ ಜ್ಞಾನದ ಮೇಲೆ ನಿಯಂತ್ರಣ ಬರುತ್ತೆ ಶಿಕ್ಷಕರಿಗೆ ಉತ್ತಮವಾದ ಜ್ಞಾನ ಇಲ್ಲ ಅಂತಂದ್ರೆ ವೈಫಲ್ಯವಾಗಿದೆ ಇಫ್ ದ ಟೀಚರ್ ಈಸ್ ಹ್ಯಾವಿಂಗ್ ಲೆಸ್ ನಾಲೆಜ್ ಅಬೌಟ್ ದ ಸಬ್ಜೆಕ್ಟ್ ದೆನ್ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಆಫ್ ಸೊ ಸೊ ದ ಟೀಚರ್ ಶುಡ್ ಆಲ್ವೇಸ್ ಹ್ಯಾವ್ ಮೋರ್ ನಾಲೆಜ್ ಕ್ವೆಶನ್ ನಂಬರ್ ಫಿಫ್ಟೀನ್ ಆ ಟೀಚರ್ ಕ್ಯಾನ್ ಎಸ್ಟಾಬ್ಲಿಷ್ ರ್ಯಾಪೋರ್ಟ್ ವಿತ್ ಸ್ಟೂಡೆಂಟ್ಸ್ ಬೈ ಆಪ್ಷನ್ ಎ ಬಿಕಮಿಂಗ್ ಅ ಫಿಗರ್ ಆಫ್ ಅಥಾರಿಟಿ ಆಪ್ಷನ್ ಬಿ ಇಂಪ್ರೆಸಿಂಗ್ ಸ್ಟೂಡೆಂಟ್ಸ್ ವಿತ್ ನಾಲೇಜ್ ಅಂಡ್ ಸ್ಕಿಲ್ ಆಪ್ಷನ್ ಸಿ ಪ್ಲೇಯಿಂಗ್ ದ ರೋಲ್ ಆಫ್ ಎ ಗೈಡ್ ಆಪ್ಷನ್ ಡಿ ಬಿಕಮಿಂಗ್ ಅ ಫ್ರೆಂಡ್ ಟು ದ ಸ್ಟೂಡೆಂಟ್ಸ್ ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳೊಂದಿಗೆ ಈ ಕೆಳಗಿನವುಗಳ ಮೂಲಕ ಸಂಬಂಧವನ್ನು ಸ್ಥಾಪಿಸಬಹುದು ಸೊ ಆಪ್ಷನ್ ಎ ಅಧಿಕಾರದ ವ್ಯಕ್ತಿಯಾಗುವ ಮೂಲಕ ಆಪ್ಷನ್ ಬಿ ಜ್ಞಾನ ಮತ್ತು ಕೌಶಲ್ಯದ ಮೂಲಕ ಆಪ್ಷನ್ ಸಿ ಮಾರ್ಗದರ್ಶಿಯ ಪಾತ್ರವನ್ನು ನಿರ್ವಹಿಸುವ ಮೂಲಕ ಆಪ್ಷನ್ ಡಿ ವಿದ್ಯಾರ್ಥಿಗಳಿಗೆ ಸ್ನೇಹಿತನಾಗುವುದರ ಮೂಲಕ ಸೊ ಇಲ್ಲಿ ಒಬ್ಬ ಶಿಕ್ಷಕನು ವಿದ್ಯಾರ್ಥಿಗಳಿಗೆ ಹೇಗೆ ಸಂಬಂಧವನ್ನು ವ್ಯಕ್ತಪಡಿಸುವ ಹೊಂದಬಹುದು ಅಂತಂದ್ರೆ ತನ್ನ ಜ್ಞಾನ ಮತ್ತು ಕೌಶಲ್ಯದಿಂದ ವಿದ್ಯಾರ್ಥಿಗಳನ್ನ ಮೆಚ್ಚಿಸಬೇಕು ಸೊ ಇರ್ ದ ಟೀಚರ್ ಕ್ಯಾನ್ ಎಸ್ಟಾಬ್ಲಿಶ್ ಲಾಪೌಟ್ ವಿತ್ ಸ್ಟೂಡೆಂಟ್ಸ್ ಬೈ ಇಂಪ್ರೆಸಿಂಗ್ ಸ್ಟೂಡೆಂಟ್ಸ್ ವಿತ್ ನಾಲೆಡ್ಜ್ ಅಂಡ್ ಸ್ಕಿಲ್ಸ್ ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಇಯರ್ ಸೊ ಇಲ್ಲಿ ನಿಮಗೆ ನಿಮಗೆ ಆಪ್ಷನ್ ಸಿ ಕೂಡ ಸರಿ ಅನಿಸಬಹುದು ಮಾರ್ಗದರ್ಶಿಯ ಪಾತ್ರವನ್ನು ನಿರ್ವಹಿಸುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಸ್ನೇಹಿತನಾಗೋದ್ರ ಮೂಲಕ ಸೊ ಇಲ್ಲಿ ಆದರೆ ಇಲ್ಲಿ ವೆರಿ ನಿಯರೆಸ್ಟ್ ಆನ್ಸರ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ జ్ఞాన కౌశల్యార్థి మెచ్చు క్వశ్చన్ నంబర్ వై డు యూస్ టీ టు ఆప్షన్ బి టు అండర్స్టాండింగ్ లెవెల్ ఆఫ్ స్టూడెంట్స్ ఆప్షన్ సిన్ ఆప్షన్ డిస్టెవ్ ಶಿಕ್ಷಕರು ಬೋಧನಾ ಸಾಧನವನ್ನು ಏಕೆ ಬಳಸ್ತಾರೆ ಆಪ್ಷನ್ ಎ ಬೋಧನೆಯನ್ನು ವಿನೋದಭರಿತವಾಗಿಸುವುದು ಆಪ್ಷನ್ ಬಿ ವಿದ್ಯಾರ್ಥಿಗಳ ತಿಳುವಳಿಕೆಯ ಮಟ್ಟದಲ್ಲಿ ಕಲಿಸುವುದು ಆಪ್ಷನ್ ಸಿ ವಿದ್ಯಾರ್ಥಿಗಳ ಗಮನಕ್ಕಾಗಿ ಆಪ್ಷನ್ ಡಿ ವಿದ್ಯಾರ್ಥಿಗಳನ್ನು ಗಮನ ಹರಿಸುವಂತೆ ಮಾಡುವುದು ಸೊ ಆಲ್ ಟೀಚರ್ಸ್ ಯೂಸ್ ಟೀಚಿಂಗ್ ಇಟ್ಸ್ ಇನ್ ಆರ್ಡರ್ ಟು ಟೀಚ್ ವಿನ್ ದ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ದಿ ಸ್ಟೂಡೆಂಟ್ ಸೊ ಯಾವಾಗಲೂ ಶಿಕ್ಷಕರು ಬೋಧನಾ ಸಾಧನಗಳನ್ನು ಏಕೆ ಬಳಸ್ತಾರೆ ಅಂತಂದ್ರೆ ವಿದ್ಯಾರ್ಥಿಗಳ ತಿಳುವಳಿಕೆಯ ಮಟ್ಟದಲ್ಲಿ ಕಲಿಸಲು ಕ್ವೆಶನ್ ನಂಬರ್ ಸೆವೆಂಟೀನ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್

ಕಂಟೆಂಟ್ ಮಾಸ್ಟರಿ ಆ್ಯಂಡ್ ಸೋಷಿಯಲ್ ಸೋಷಿಯೇಬಲ್ ಈ ಕೆಳಗಿನವಲ್ಲಿ ಯಾವುದು ಉತ್ತಮ ಶಿಕ್ಷಕನ ಪ್ರಮುಖ ಗುಣವಾಗಿದೆ ಸಮಯ ಪ್ರಜ್ಞೆ ಮತ್ತು ಪ್ರಾಮಾಣಿಕತೆ ವಿಷಯ ಪಾಂಡಿತ್ಯ ವಿಷಯ ಪಾಂಡಿತ್ಯ ಮತ್ತು ಪ್ರತಿಕ್ರಿಯಾತ್ಮಕ ವಿಷಯ ಪಾಂಡಿತ ಮತ್ತು ಸ್ನೇಹ ಪರ ಇಲ್ಲಿ ಆಪ್ಷನ್ ಡಿ ಸರಿಯಾಗಿದೆ ಮತ್ತು ಶಿಕ್ಷಕರಲ್ಲಿ ಯಾವಾಗಲೂ ಹೆಚ್ಚಿನ ಒಂದು ಜ್ಞಾನ ಇರಬೇಕು ಜೊತೆಗೆ ವಿದ್ಯಾರ್ಥಿಗಳನ್ನು ಅವರು ಸ್ನೇಹಿತರಂತೆ ಕಾಣಬೇಕು ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕ್ವೆಶನ್ ನಂಬರ್ ಟ್ವೆಂಟಿ ಫ್ಯಾಮಿಲಿ ಇಸ್ ಎ ಮೀನ್ಸ್ ಆಫ್ ಆಪ್ಷನ್ ಎ ಇನ್ಫಾರ್ಮಲ್ ಎಜುಕೇಶನ್ ಆಪ್ಷನ್ ಬಿ ಫಾರ್ಮಲ್ ಎಜುಕೇಶನ್ ಆಪ್ಷನ್ ಸಿ ನಾನ್ ಫಾರ್ಮಲ್ ಎಜುಕೇಶನ್ ಆಪ್ಷನ್ ಡಿ ಡಿಸ್ಟನ್ಸ್ ಎಜುಕೇಷನ್ ಕುಟುಂಬವು ಇದರ ಒಂದು ಸಾಧನವಾಗಿದೆ ಅನೌಪಚಾರಿಕ ಶಿಕ್ಷಣ ಔಪಚಾರಿಕ ಶಿಕ್ಷಣ ಅನೌಪಚಾರಿಕ ಶಿಕ್ಷಣ ದೂರ ಶಿಕ್ಷಣ ಸೊ ಫ್ಯಾಮಿಲಿ ಇಟ್ ಈಸ್ ಅ ಮೀನ್ಸ್ ಆಫ್ ಇನ್ಫಾರ್ಮಲ್ ಕ ಎಜುಕೇಷನ್ ಸೊ ಈ ಕುಟುಂಬವು ಒಂದು ಅನೌಪಚಾರಿಕ ಶಿಕ್ಷಣವಾಗಿದೆ ಸೊ ಇಲ್ಲಿ ಫಾರ್ಮಲ್ ಎಜುಕೇಶನ್ ಅಂದಾಗ ಫಾರ್ಮಲ್ ಎಜುಕೇಶನ್ ಮೀನ್ಸ್ ವಿ ಆರ್ ಗೋಯಿಂಗ್ ಟು ದ ಸ್ಕೂಲ್ಸ್ ಆ್ಯಂಡ್ ವಿ ಆರ್ ಲರ್ನಿಂಗ್ ಅಟ್ ದ ಡೆಫಿನೆಟ್ ಟೈಮ್

ಹೈ ವ್ಯಾಲ್ಯೂ ಆಫ್ ಹ್ಯುಮ್ಯಾನಿಟಿ ಟು ದ ಸ್ಟೂಡೆಂಟ್ಸ್ ಆಪ್ಷನ್ ಸಿ ಹಿ ಇಸ್ ದ ಗ್ರೇಟ್ ರಿಫಾರ್ಮರ್ ಆಫ್ ದ ಸೊಸೈಟಿ ಆಪ್ಷನ್ ಡಿ ಹಿ ಇಸ್ ಅ ಗ್ರೇಟ್ ಪೆಟ್ರಿಯಾಟ್ ಸ್ನೇಹಿತ ತತ್ವಜ್ಞಾನಿ ಮತ್ತು ಮಾರ್ಗದರ್ಶಿ ಎಂಬ ನುಡಿಗಟ್ಟಿನಿಂದ ಶಿಕ್ಷಕರನ್ನು ಕರಿತೀವಿ ಏಕೆಂದರೆ ಆಪ್ಷನ್ ಎ ಶಿಕ್ಷಕರು ಸಮಾಜದ ಸಂದರ್ಭದಲ್ಲಿ ಎಲ್ಲ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸ್ತಾ ಇದ್ದಾರೆ ಆಪ್ಷನ್ ಬಿ ಅವರು ಮಾನವೀಯತೆಯ ಉನ್ನತ ಮೌಲ್ಯವನ್ನು ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ ಆಪ್ಷನ್ ಸಿ ಅವರು ಸಮಾಜದ ಮಹಾನ್ ಸುಧಾರಕರಾಗಿದ್ದಾರೆ ಆಪ್ಷನ್ ಡಿ ಅವರೊಬ್ರು ಮಹಾನ್ ದೇಶಭಕ್ತ ಸೊ ಯಾಕೆ ನಾವು ಶಿಕ್ಷಕರನ್ನ ಸ್ನೇಹಿತ ತತ್ವಜ್ಞಾನಿ ಮಾರ್ಗದರ್ಶಿ ಅಂತ ಕರಿತಾ ಇದೀವಿ ಅಂತಂದ್ರೆ ಅವರು ಮಾನವೀಯತೆಯ ಉನ್ನತ ಮೌಲ್ಯಗಳನ್ನ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ ಸೊ ಟೀಚರ್ ಇಸ್ ಕಾಲ್ಡ್ ಫಿಲಾಸಫರ್ ನಾಲೆಜ್ ಅಬೌಟ್ ದ ಹೈ ವ್ಯಾಲ್ಯೂ ಆಫ್ ಹ್ಯೂಮ್ಯಾನಿಟಿ ಟು ಸ್ಟೂಡೆಂಟ್ಸ್ ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ಒನ್ ಆಫ್ ದ ಫಾಲೋವಿಂಗ್ ಇಸ್ ಎ ಸ್ಕೇಲ್ ಡೌನ್ ಟೀಚಿಂಗ್ ಸಿಚುವೇಶನ್ ಆಪ್ಷನ್ ಎ ಮ್ಯಾಕ್ರೋ ಟೀಚಿಂಗ್ ಆಪ್ಷನ್ ಬಿ ಟೀಮ್ ಟೀಚಿಂಗ್ ಆಪ್ಷನ್ ಸಿ ಕೋಆಪರೇಟಿವ್ ಟೀಚಿಂಗ್ ಆಪ್ಷನ್ ಡಿ ಮೈಕ್ರೋ ಟೀಚಿಂಗ್ ಈ ಕೆಳಗಿನವು ಯಾವುದು ಅಳೆಯಲಾದ ಬೋಧನಾ ಪರಿಸ್ಥಿತಿಯಾಗಿದೆ ಆಪ್ಷನ್ ಇ ಸ್ಥೂಲ ಬೋಧನೆ ಆಪ್ಷನ್ ಬಿ ತಂಡ ಬೋಧನೆ ಆಪ್ಷನ್ ಸಿ ಸಹಕಾರಿ ಬೋಧನೆ ಆಪ್ಷನ್ ಡಿ ಸೂಕ್ಷ್ಮ ಬೋಧನೆ ಸೊ ಸ್ಕೇಲ್ ಡೌನ್ ಟೀಚಿಂಗ್ ಸಿಚುವೇಶನ್ ಆಪ್ಷನ್ ಡಿ ಮೈಕ್ರೋ ಟೀಚಿಂಗ್ ಇಸ್ ದ ರೈಟ್ ಆನ್ಸರ್ ಸೂಕ್ಷ್ಮ ಬೋಧನೆಯಲ್ಲಿ ಸರಿಯಾಗಿದೆ ಕ್ವೆಶನ್ ನಂಬರ್ ವಿಚ್ ಆಫ್ ಫಾಲೋವಿಂಗ್ ಆಫ್ ಟೈಪ್ ಇವ್ಯಾಲ್ಯೂಯೇಷನ್ ದ ಲರ್ನಿಂಗ್ ಪ್ರೋಗ್ರೆಸ್ ಟು ಪ್ರೊವೈಡ್ ಕಂಟಿನ್ಯೂಸ್ ಫೀಡ್ಬ್ಯಾಕ್ ಟು ಬೋಧ್ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ ಡ್ಯೂರಿಂಗ್ ಇನ್ಸ್ಟ್ರಕ್ಷನ್ ಆಪ್ಷನ್ ಎ ಪ್ಲೇಸ್ಮೆಂಟ್ ಇವ್ಯಾಲ್ಯೇಷನ್ ಆಪ್ಷನ್ ಬಿ ಫಾರ್ಮೇಟಿವ್ ಇವ್ಯಾಲ್ಯೇಷನ್ ಆಪ್ಷನ್ ಸಿ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೇಷನ್ ಆಪ್ಷನ್ ಡಿ ಸಮೇಟಿವ್ ಇವ್ಯಾಲ್ಯೇಷನ್ ಬೋಧನೆಯ ಸಮಯದಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ನಿರಂತರ ಪ್ರತಿಕ್ರಿಯೆಯನ್ನು ಒದಗಿಸಲು ಈ ಕೆಳಗಿನವುಗಳಲ್ಲಿ ಯಾವ ರೀತಿಯ ಮೌಲ್ಯಮಾಪನ ಕಲಿಕೆಯ ಪ್ರಗತಿಯನ್ನು ನಿರ್ಣಯಿಸುತ್ತದೆ ಆಪ್ಷನ್ ಎ ನಿಯೋಜನೆ ಮೌಲ್ಯಮಾಪನ ಆಪ್ಷನ್ ಬಿ ರಚನಾತ್ಮಕ ಮೌಲ್ಯಮಾಪನ ఆప్షన్ సి రోగ నిర్ణయ ఆప్షన్ డి సారాంశ మౌలమాపన ద రైట్ ఆన్సర్ ఆప్షన్ బి అ గుడ్ టీచర్ మస్ట్ బి రిసోర్స్ఫుల్ అండ్ రిసోర్స్ఫుల్ రిసోర్స్ఫుల్ అండ్ పార్టిసిపేటివ్ అండ్ అథారిటేటి ఆప్షన్ రిసోర్స్ఫుల్ అండ్ డామినెంట్ ఉత్తమ శిక్షకు సంపన్మూల మ నిరంకుశ సంపన్మూల మ ಆಪ್ಷನ್ ಸಿ ಸಂಪನ್ಮೂಲ ಮತ್ತು ಅಧಿಕೃತರಾಗಿರಬೇಕು ಆಪ್ಷನ್ ಡಿ ಸಂಪನ್ಮೂಲ ಮತ್ತು ಪ್ರಬಲರಾಗಿರಬೇಕು ಉತ್ತಮ ಶಿಕ್ಷಕರು ಯಾವಾಗಲೂ ಕೂಡ ಸಂಪನ್ಮೂಲ ರಿಸೋರ್ಸ್ಫುಲ್ ಆಗಿರಬೇಕು ಅಂದ್ರೆ ಹೆಚ್ಚಿನ ಜ್ಞಾನವನ್ನು ಅವರು ಹೊಂದಿರಬೇಕು ತಮ್ಮ ವಿಷಯದ ಬಗ್ಗೆ ಅಪಾರ ಜ್ಞಾನ ಅವರಲ್ಲಿರಬೇಕು ಅವರಲ್ಲಿರಬೇಕು ಮತ್ತೆ ಅವರು ಪಾರ್ಟಿಸಿಪೇಟಿವ್ ಭಾಗವಹಿಸುವಾಗಿರಬೇಕು ಸೊ ರಿಸೋರ್ಸ್ಫುಲ್ ಆ್ಯಂಡ್ ಪಾರ್ಟಿಸಿಪೇಟಿವ್ ಇಸ್ ದ ರೈಟ್ ಆನ್ಸರ್ ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ ನವಟ್ ಡೇಸ್ ದ ಮೋಸ್ಟ್ ಇಫೆಕ್ಟಿವ್ ಮೋಡ್ ಆಫ್ ಟೀಚಿಂಗ್ ಇಸ್ ಆಪ್ಷನ್ ಇಸ್ ಸೆಲ್ಫ್ ಸ್ಟಡಿ ಆಪ್ಷನ್ ಬಿ ಪೇಸ್ ಟು ಪೇಸ್ ಲರ್ನಿಂಗ್ ಆಪ್ಷನ್ ಸಿ ಇ ಲರ್ನಿಂಗ್ ಆ್ಯಂಡ್ ಬ್ಲೆಂಡೆಡ್ ಲರ್ನಿಂಗ್ ಆಪ್ಷನ್ ಡಿ ನನ್ ಆಫ್ ಅಪ್ ದೇವೋ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಪರಿಣಾಮಕಾರಿ ಕಲಿಕೆಯ ವಿಧಾನ ಎಂದರೆ ಆಪ್ಷನ್ ಎ ಸ್ವಯಂ ಅಧ್ಯಯನ ಆಪ್ಷನ್ ಬಿ ಮುಖಾಮುಖಿ ಕಲಿಕೆ ಆಪ್ಷನ್ ಸಿ ಇ ಕಲಿಕೆ ಮತ್ತು ಸಂಯೋಜಿತ ಕಲಿಕೆ ಆಪ್ಷನ್ ಡಿ ಮೇಲ್ನೊಗ್ಗೆ ಯಾವುದಲ್ಲ ಅಲ್ಲ ಸೊ ಇತ್ತೀಚಿನ ದಿನಗಳಲ್ಲಿ ಪರಿಣಾಮಕಾರಿಕೆ ವಿಲೇ ಕಲಿಕೆ ವಿಧಾನ ಅಂತಂದಾಗ ಈ ಕಲಿಕೆ ಮತ್ತು ಸಂಯೋಜಿತ ಕಲಿಕೆ most effective mode of teaching nowadays is e learning and blended learning question number 27 the blackboard can be utilized best by a teacher for option a putting the matter of uh, teaching in black and white option b making the students attentive option c writing the important and notable points option d highlight the teacher himself kapu yavag option a ಆ ಬೋಧನೆ ವಿಷಯವನ್ನ ಕಪ್ಪು ಬಿಳುಪಿನಲ್ಲಿ ಇಡುವುದು ಆಪ್ಷನ್ ಬಿ ವಿದ್ಯಾರ್ಥಿಗಳನ್ನು ಗಮನವಿಟ್ಟು ನೋಡುವಂತೆ ಮಾಡುವುದು ಆಪ್ಷನ್ ಸಿ ಪ್ರಮುಖ ಮತ್ತು ಗಮನಾರ್ಹ ಅಂಶಗಳನ್ನು ಬರೆಯುವುದು ಆಪ್ಷನ್ ಡಿ ಶಿಕ್ಷಕರನ್ನ ಸ್ವತಃ ಎತ್ತಿ ತೋರಿಸುವುದು ಸೊ ಇಲ್ಲಿ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ರೈಟಿಂಗ್ ದ ಇಂಪಾರ್ಟೆನ್ಸ್ ಅಂಡ್ ನೋಟೇಬಲ್ ಪಾಯಿಂಟ್ಸ್ ಸೊ ಪ್ರಮುಖ ಮತ್ತು ಗಮನಾರ್ಹ ಅಂಶಗಳನ್ನ ಬರೆಯುವುದು ಸೊ ಇದಕ್ಕಾಗಿ ಶಿಕ್ಷಕರು ಕಪ್ಪು ಹೊಲಿಗೆಯನ್ನು ಜಾಸ್ತಿ ಬಳಕೆ ಮಾಡ್ತಾರೆ ನಂಬರ್ ದ ಬೆಸ್ಟ್ ಮೆಥಡ್ ಆಫ್ ಟೀಚಿಂಗ್ ಈಸ್ ಟು ಆಪ್ಷನ್ ಎ ಎಂಪಾರ್ಟೆಂಟ್ ಆಪ್ಷನ್ ಬಿ ಆರ್ ಸ್ಟೂಡೆಂಟ್ ಟು ರೀಡ್ ಆಪ್ಷನ್ ಸಿ ಸಜೆಸ್ಟ್ ಗುಡ್ ಬುಕ್ಸ್ಟ್ ಮೆಟೀರಿಯಲ್ ಆಪ್ಷನ್ ಡಿ ಇನಿಶಿಯೇಟ್ ಅನ್ ಪಾರ್ಟಿಸಿಪೇಟ್ ಇನ್ಇ ಬೋಧನೆಯ ಅತ್ಯುತ್ತಮ ವಿಧಾನ ಅಂತಂದ್ರೆ ಆಪ್ಷನ್ ಎ ಮಾಹಿತಿಯನ್ನು ನೀಡುವುದು ಆಪ್ಷನ್ ಬಿ ಪುಸ್ತಕಗಳನ್ನು ಓದುವಂತೆ ಮಾಡುವುದು ಆಪ್ಷನ್ ಸಿ ಉತ್ತಮ ಉಲ್ಲೇಖ ಸಾಮಗ್ರಿಗಳನ್ನು ಸೂಚಿಸುವುದು ಆಪ್ಷನ್ ಡಿ చర్చయను ప్రారంభి అదర భాగవసె చర్చా పద్ధతి చర్చి మరి విద్యార్థి చర్చి భాగవసంతే సో దెతడ్ ఆఫ్ టీస్కషన్ మెథడ్ దీచర్ డీస్ విత్ ద స్టూడెంట్స్ అండ్ ఎన్కరేజ్ నంబర్ ట్వంటీ నైన్ ఫార్ ఎఫిషియెంట్ అండ్ డ్యూరేబల్ లర్నింగ్ లర్నర్ శుడ్ హ్ ఆప్షన్ ఏ అబిలిటీన్లీ ಆಪ್ಷನ್ ಬಿ ಆಫ್ ಓನ್ಲಿ ಆಪ್ಷನ್ ಸಿ ಅಪರ್ಚುನಿಟೀಸ್ ಟು ಲರ್ನ್ ಓನ್ಲಿ ಆಪ್ಷನ್ ಡಿ ಡಿಸೈರ್ಡ್ ಲೆವೆಲ್ ಆಫ್ ಅಬಿಲಿಟಿ ಆ್ಯಂಡ್ ಮೋಟಿವೇಶನ್ ಪರಿಣಾಮಕಾರಿ ಮತ್ತು ಬಾಳಿಕೆ ಬರುವ ಕಲಿಕೆ ಕಲಿಕೆಗಾಗಿ ಕಲಿಯುವವರು ಏನನ್ನ ಹೊಂದಿರಬೇಕು ಆಪ್ಷನ್ ಎ ಕಲಿಯುವ ಸಾಮರ್ಥ್ಯ ಮಾತ್ರ ಆಪ್ಷನ್ ಬಿ ಅಗತ್ಯ ಮಟ್ಟದ ಪ್ರೇರಣೆ ಮಾತ್ರ ಆಪ್ಷನ್ ಸಿ ಕಲಿಯಲು ಮಾತ್ರ ಅವಕಾಶಗಳು ಆಪ್ಷನ್ ಡಿ ಅಪೇಕ್ಷಿತ ಮಟ್ಟದ ಸಾಮರ್ಥ್ಯ ಮತ್ತು ಪ್ರೇರಣೆ ಸೊ ಅಂಡ್ ಡ್ಯೂರೇಬಲ್ ಲರ್ನಿಂಗ್ learner always they must have desire for learning and ability and motivation so so option d is the right answer question number 30 dynamic approach to teaching means option a teaching should be forceful and effective option b teacher should be energetic and dynamic option c

ಒಬ್ಬ ಶಿಕ್ಷಕರು ಯಾವಾಗ ಯಶಸ್ವಿ ಶಿಕ್ಷಕರಾಗಬಹುದು ಆಪ್ಷನ್ ಎ ವಿದ್ಯಾರ್ಥಿಗಳಿಗೆ ಉತ್ತಮ ನಾಗರಿಕರಾಗಲು ಸಹಾಯ ಮಾಡಲು ಮಾಡುವ ಮಾಡಿದರೆ ಆಪ್ಷನ್ ಬಿ ವಿದ್ಯಾರ್ಥಿಗಳ ವಿಷಯ ಜ್ಞಾನವನ್ನು ನೀಡುವುದರ ಮೂಲಕ ಆಪ್ಷನ್ ಸಿ ಪರೀಕ್ಷೆಯಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವುದರ ಮೂಲಕ ಆಪ್ಷನ್ ಡಿ ವಿಷಯವನ್ನು ಸುವ್ಯವಸ್ಥಿತ ರೀತಿಯಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಸೊ ಟೀಚರ್ ಕ್ಯಾನ್ ಬಿ ಸಕ್ಸಸ್ಫುಲ್ ಇಫ್ ಹಿ ಆರ್ ಶಿ ಈಸ್ ಏಬಲ್ ಟು ಪ್ರೆಸೆಂಟ್ ದ ಸಬ್ಜೆಕ್ಟ್ ಮ್ಯಾಟರ್ in well-organized manner. question number 32. for a teacher, which of the following methods would be correct for writing on the blackboard? option a, writing fast and as clearly as possible. option b, writing the matter first and then asking students to read it. option c, asking a question to students and then writing the answer as stated by them. ಆಪ್ಷನ್ ಡಿ ರೈಟಿಂಗ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ್ದು ಕ್ಲಿಯರ್ಲಿ ಆಸ್ ಪಾಸಿಬಲ್ ಒಬ್ಬ ಶಿಕ್ಷಕರಿಗೆ ಕಪ್ಪು ಹಲಗೆಯ ಮೇಲೆ ಬರೆಯಲು ಈ ಕೆಳಗಿನ ಯಾವ ವಿಧಾನ ಸರಿಯಾಗಿದೆ ಆಪ್ಷನ್ ಎ ವೇಗವಾಗಿ ಮತ್ತು ಸಾಧ್ಯವಾದಷ್ಟು ಸ್ಪಷ್ಟವಾಗಿ ಬರೆಯುವುದು ಆಪ್ಷನ್ ಬಿ ಮೊದಲು ವಿಷಯವನ್ನು ಬರೆಯುವುದು ಮತ್ತು ನಂತರ ಅದನ್ನು ಓದುವಂತೆ ವಿದ್ಯಾರ್ಥಿಗಳನ್ನ ಕೇಳುವುದು ಆಪ್ಷನ್ ಸಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೇಳುವುದು ಮತ್ತು ನಂತರ ಅವರು ಹೇಳಿದಂತೆ ಉತ್ತರವನ್ನು ಬರೆಯುವುದು ಆಪ್ಷನ್ ಡಿ ಪ್ರಮುಖ ಅಂಶಗಳನ್ನು ಸಾಧ್ಯವಾದಷ್ಟು ಸ್ಪಷ್ಟವಾಗಿ ಬರೆಯುವುದು ಸೊ ಇಲ್ಲಿ ಶಿಕ್ಷಕರು ಕಪ್ಪು ಹೊಲಗಿನ ಯೂಸ್ ಮಾಡಬೇಕಾದ್ರೆ ಉತ್ತಮವಾದ ಒಂದು ವಿಧಾನ ಅಂತಂದ್ರೆ ಪ್ರಮುಖ ಅಂಶಗಳನ್ನು ಸಾಧ್ಯವಾದಷ್ಟು ಸ್ಪಷ್ಟವಾಗಿ ಬರೀಬೇಕು ಸೊ ದ ಟೀಚರ್ ಕ್ಯಾನ್ ರೈಟ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹ್ಯಾಸ್ ಕ್ಲಿಯರ್ಲಿ ಪಾಸಿಬಲ್ ಕ್ವೆಶನ್ ನಂಬರ್ ತರ್ಟಿ ತ್ರೀ ಸಪೋಸ್ ಅ ಸ್ಟೂಡೆಂಟ್ ವಾಂಟ್ಸ್ ಟು ಶೇರ್ ಈಸ್ ಪ್ರಾಬ್ಲಮ್ಸ್ ವಿತ್ ಇಸ್ ಟೀಚರ್ ಆ್ಯಂಡ್ ಈ ವಿಸಿಟ್ ದ ಟೀಚರ್ಸ್ ಹೌಸ್ ಫಾರ್ ದ ಪರ್ಪಸ್ ದ ಟೀಚರ್ ಶುಡ್ ಆಪ್ಷನ್ ಎ ಕಾಂಟ್ಯಾಕ್ಟ್ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಅಂಡ್ ಸಾಲ್ವ್ ಪ್ರಿನ್ಸಿಪಲ್ ಪ್ರಾಬ್ಲಮ್ ಆಪ್ಷನ್ ಬಿ ಸಜೆಸ್ಟ್ ಹಿ ಆಪ್ಷನ್ ಆಪ್ಷನ್ ಟು ದ ಪ್ರಾಬ್ಲಮ್ ಡಿ ಎಕ್ಸ್ಟೆಂಡ್ ರೀಸನೇಬಲ್ ಒಬ್ಬ ವಿದ್ಯಾರ್ಥಿ ತನ್ನ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಶಿಕ್ಷಕರೊಂದಿಗೆ ಬಯಸಿದ್ರೆ ಅವನು ಆ ಉದ್ದೇಶಕ್ಕಾಗಿ ಶಿಕ್ಷಕರ ಮನೆಗೆ ಭೇಟಿಯನ್ನು ನೀಡ್ತಾ ಇದ್ದಾನೆ ಆವಾಗ ಶಿಕ್ಷಕರು ಏನು ಮಾಡಬೇಕು ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಎಕ್ಸ್ಟೆಂಡ್ ರೀಸನೇಬಲ್ ಹೆಲ್ಪ್ ಅಂಡ್ ಬೂಸ್ಟ್ ಇಸ್ ಮೋರಲ್ ಸೊ ಅವಾಗ ಶಿಕ್ಷಕರು

ಈ ಕೆಳಗಿನಲ್ಲಿ ಯಾವ ವಿಧಾನದಿಂದ ವಿದ್ಯಾರ್ಥಿಗಳ ನಿಜವಾದ ಮೌಲ್ಯಮಾಪನ ಸಾಧ್ಯವಾಗುತ್ತೆ ಆಪ್ಷನ್ ಎ ಕೋರ್ಸ್ ನ ಕೊನೆಯಲ್ಲಿ ಮೌಲ್ಯಮಾಪನ ಮಾಡುವುದು ಆಪ್ಷನ್ ಬಿ ವರ್ಷದಲ್ಲಿ ಎರಡು ಬಾರಿ ಮೌಲ್ಯಮಾಪನ ಮಾಡುವುದು ಆಪ್ಷನ್ ಸಿ ನಿರಂತರವಾಗಿ ಮೌಲ್ಯಮಾಪನ ಮಾಡುವುದು ಆಪ್ಷನ್ ಡಿ ರಚನಾತ್ಮಕ ಮೌಲ್ಯಮಾಪನ ಮಾಡುವುದು ಎಸ್ ಆರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಕಂಟಿನ್ಯೂಸ್ ವ್ಯಾಲ್ಯೂಯೇಷನ್ ಸೊ ನಿರಂತರ ಮೌಲ್ಯಮಾಪನದಿಂದ ವಿದ್ಯಾರ್ಥಿಗಳ ನಿಜವಾದ ಮೌಲ್ಯಮಾಪನ ಸಾಧ್ಯವಾಗುತ್ತೆ ಲರ್ನರ್ ಸೆಂಟರ್ ಟು ಟೀಚರ್ ಸೆಂಟರ್ ಟೀಚರ್ ಸೆಂಟರ್ ಟು ಲರ್ನರ್ ಸೆಂಟರ್ ಬೋಧನಾ ಮಾದರಿಯಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಅಂತಂದ್ರೆ ಟೀಚರ್ ಸೆಂಟರ್ ಟು ಲರ್ನರ್ ಸೆಂಟರ್ ಸೊ ಕಲಿಕೆಯ ಕೇಂದ್ರಿತದಿಂದ ಶಿಕ್ಷಕರ ಕೇಂದ್ರಿತ ಅಂದ್ರೆ ಸಾರಿ ಇಲ್ಲಿ ಶಿಕ್ಷಕರ ಕೇಂದ್ರಿತ ವಿದ್ಯಾರ್ಥಿಗಳ ಕೇಂದ್ರಿತ ಸೊ ಮೊದಲೆಲ್ಲ ಈ ಶಿಕ್ಷಣ ವ್ಯವಸ್ಥೆ ಶಿಕ್ಷಕ ಕೇಂದ್ರಿತವಾಗಿತ್ತು ಶಿಕ್ಷಕ ಹೇಳಿದ ವಿಷಯವನ್ನೇ ಧ್ಯಾನ ಮಾಡಬೇಕಾಗಿತ್ತು ಶಿಕ್ಷಕ ಹೇಳಿದ ಸಮಯಕ್ಕೆ ಹೋಗಬೇಕಾಗಿತ್ತು ಶಿಕ್ಷಕ ಆಯ್ಕೆ ಮಾಡಿದ ವಿಷಯವನ್ನೇ ಕಲಿಯಬೇಕಾಗಿತ್ತು ಬಟ್ ಇತ್ತೀಚೆಗೆ ಈ ಒಂದು ಬೋಧನೆ ಕಾರ್ಯ ವಿದ್ಯಾರ್ಥಿ ಕೇಂದ್ರಿತ ಆಗ್ತಾ ಇದೆ ಲರ್ನರ್ ಸೆಂಟರ್ಡ್ ಆಗ್ತಾ ಇದೆ ಸೊ ವಿದ್ಯಾರ್ಥಿಗಳಿಗೆ ಬೇಕಾದ ವಿಷಯಗಳನ್ನ ಟೀಚ್ ಮಾಡಬೇಕು ಸೊ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಪಾಠವನ್ನು ಮಾಡಬೇಕು ಕ್ವೆಶನ್ ನಂಬರ್ ತರ್ಟಿ ಸಿಕ್ಸ್ ವಿಚ್ ಆಫ್ ದ ಫಾಲೋವಿಂಗ್ ಡೊಮೆನ್ಸ್ ಇಸ್ ರಿಲೇಟೆಡ್ ವಿತ್ ಇಂಟೆಲೆಕ್ಚುಯಲ್ ಸ್ಕಿಲ್ಸ್ অপশন এ সাইকোমোটর ডোমেন অপশন বি কগনিটিভ ডোমেন অপশন সি লার্নিং ডোমেন অপশন ডি अफेক্টিভ ডোমেন ক্যায়া এগিনলি ಯಾವ ಕ್ಷೇತ್ರವು বৌদ্ধಿಕ ಕೌಶಲ್ಯಗಳಿಗೆ ಸಂಬಂಧಿಸಿದೆ অপশন এ সাইಕೋমোটর ডোমেন অপশন বি ಅರಿವಿನ ডোমেন অপশন সি ಕಲಿಕೆ ডোমেন অপশন ডি পরিමාණাত্মক ডোমেন यस हियर द राइट आंसर इज ऑप्शन बी কগনিটিভ ডোমেন অরিউমিনা ডোমেন ಇಲ್ಲಿ ಸರಿಯಾಗಿದೆ क्वेश्चन नंबर 37

ಆಪ್ಷನ್ ಎ ವೆರೈಟಿ ಆಫ್ ಟೀಚಿಂಗ್ ಏಡ್ಸ್ ಆಪ್ಷನ್ ಬಿ ಲೈವ್ಲಿ ಸ್ಟೂಡೆಂಟ್ ಟೀಚರ್ ಇಂಟರಾಕ್ಷನ್ ಆಪ್ಷನ್ ಸಿ ಪಿನ್ ಡ್ರಾಪ್ ಸೈಲೆನ್ಸ್ ಆಪ್ಷನ್ ಡಿ ಸ್ಟ್ರಿಕ್ಟ್ ಡಿಸಿಪ್ಲಿನ್ ಪರಿಣಾಮಕಾರಿ ತರಗತಿಯ ವಾತಾವರಣದ ಸಾರವೆಂದರೆ ಆಪ್ಷನ್ ಎ ವಿವಿಧ ಬೋಧನಾ ಸಾಧನಗಳು ಆಪ್ಷನ್ ಬಿ ಉತ್ಸಾಹ ಭರಿತ ವಿದ್ಯಾರ್ಥಿ ಶಿಕ್ಷಕ ಸಂವಾದ ಆಪ್ಷನ್ ಸಿ ಪಿನ್ ಡ್ರಾಪ್ ಮೌನ ಆಪ್ಷನ್ ಡಿ ಕಟ್ಟುನಿಟ್ಟಾದ ಶಿಸ್ತು ಎಸ್ ಆರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಉತ್ಸಾಹಭರಿತವಾದ ವಿದ್ಯಾರ್ಥಿ ಮತ್ತು ಶಿಕ್ಷಕ ನಡುವೆ ಸಂವಾದ ಇದ್ರೆ ಅದೊಂದು ಪರಿಣಾಮಕಾರಿ ತರಗತಿ ಆಗ್ತಾ ಇದೆ ಸೊ ದ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಇಸ್ ಎಫೆಕ್ಟಿವ್ ಲವ್ಲಿ ಎಫೆಕ್ಟಿವ್ ಡಿಸಿಪ್ಲಿನ್ ಇನ್ ದ ಕ್ಲಾಸ್ ದ ಟೀಚರ್ ಶುಡ್ ಆಪ್ಷನ್ ಎ ಅಲೋ ಸ್ಟೂಡೆಂಟ್ಸ್ ಟು ಡೂ ಎಪ್ಷನ್ ಬಿ ಡೀಲ್ ವಿತ್ ದ ಸ್ಟೂಡೆಂಟ್ ಸ್ಟ್ರಿಕ್ಟ್ಲಿ ಆಪ್ಷನ್ ಸಿ ಗಿವ್ ದ ಸ್ಟೂಡೆಂಟ್ಲ್ ಟು ಸಾಲ್ವ್ ಆಪ್ಷನ್ ಡಿ ಡೀಲ್ ವಿತ್ ದಮ್ ಪೊಲೈಟ್ಲಿ ಆ್ಯಂಡ್ ಫರ್ಮ್ಲಿ ತರಗತಿಯಲ್ಲಿ ಪರಿಣಾಮಕಾರಿ ಶಿಸ್ತನ್ನು ಕಾಪಾಡಿಕೊಳ್ಳಲು ಶಿಕ್ಷಕರು ಏನು ಮಾಡಬೇಕು ಆಪ್ಷನ್ ಎ ವಿದ್ಯಾರ್ಥಿಗಳಿಗೆ ಅವರು ಇಷ್ಟಪಡುವುದನ್ನು ಮಾಡಲು ಅವಕಾಶವನ್ನು ನೀಡಬೇಕು ಆಪ್ಷನ್ ಬಿ ವಿದ್ಯಾರ್ಥಿಗಳೊಂದಿಗೆ ಕಟ್ಟುನಿಟ್ಟಾಗಿ ವಿವರಿಸಬೇಕು ಆಪ್ಷನ್ ಸಿ ವಿದ್ಯಾರ್ಥಿಗಳಿಗೆ ಪರಿಹರಿಸಲು ಕೆಲವು ಸಮಸ್ಯೆಗಳನ್ನು ನೀಡಬೇಕು ಆಪ್ಷನ್ ಡಿ ಅವರೊಂದಿಗೆ ವಿನಯದಿಂದ ಮತ್ತು ದೃಢವಾಗಿ ವ್ಯವಹರಿಸಬೇಕು ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಪರಿಣಾಮಕಾರಿ ಶಿಸ್ತನ್ನು ಕಾಪಾಡಿಕೊಳ್ಳಲು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅವರೊಂದಿಗೆ ವಿನಯದಿಂದ ಮತ್ತು ದೃಢವಾಗಿ ವಿವರಿಸಬೇಕು ದ ಟೀಚರ್ ಶುಡ್ ಡೀಲ್ ವಿತ್ ದ ಪೊಲೈಟ್ಲಿ ಅಂಡ್ ಫರ್ಮ್ಲಿ ಕ್ವೆಶನ್ ನಂಬರ್ ಫೋರ್ಟಿ ಇನ್ ಅ ಲೈವ್ಲಿ ಕ್ಲಾಸ್ ರೂಮ್ ಸಿಚುವೇಶನ್ ದೇರ್ ಇಸ್ ಲೈಕ್ಲಿ ಟು ಬಿ ಆಪ್ಷನ್ ಎ ವೊಕೇಶ್ನಲ್ ರೋಡ್ಸ್ ಅಪ್ ಲಾಪರ್ ಆಪ್ಷನ್ ಬಿ ಕಂಪ್ಲೀಟ್ ಸೈಲೆನ್ಸ್ ಆಪ್ಷನ್ ಸಿ ಫ್ರೀಕ್ವೆಂಟ್ ಟೀಚರ್ ಸ್ಟೂಡೆಂಟ್ ಡೈಲಾಗ್ ಆಪ್ಷನ್ ಡಿ ಲವ್ ಡಿಸ್ಕಷನ್ ಅಮಂಗ್ ದ ಸ್ಟೂಡೆಂಟ್ಸ್ ಉತ್ಸಾಹ ಭರಿತ ತರಗತಿಯ ಪರಿಸ್ಥಿತಿಯಲ್ಲಿ ಈ ಕೆಳಗಿನ ಕೆಳಗಿನಂತಿರಬಹುದು ಆಪ್ಷನ್ ಎ ಆಗಾಗ ನಗುವಿನ ಘರ್ಜನೆಗಳು ಆಪ್ಷನ್ ಬಿ ಸಂಪೂರ್ಣ ಮೌನ ಆಪ್ಷನ್ ಸಿ ಹಾಗಾಗ ಶಿಕ್ಷಕ ವಿದ್ಯಾರ್ಥಿ ಸಂವಾದ ಆಪ್ಷನ್ ಡಿ ವಿದ್ಯಾರ್ಥಿಗಳಲ್ಲಿ ಜೋರಾಗಿ ಚರ್ಚೆ ಉತ್ಸಾಹ ಬರ ಉತ್ಸಾಹ ತರಗತಿ ಅಂದಾಗ ಅಲ್ಲಿ ಯಾವಾಗಲೂ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಸಂವಾದ ಇರ್ತದೆ ಸೊ ಲೈವ್ಲಿ ಕ್ಲಾಸ್ ರೂಮ್ ಮೀನ್ಸ್ ದೇರ್ ಈಸ್ ಅ ಡಿಸ್ಕಷನ್ ಬಿಟ್ವೀನ್ ಟೀಚರ್ ಅಂಡ್ ಸ್ಟೂಡೆಂಟ್ ಕ್ವೆಶನ್ ನಂಬರ್ ಫೋರ್ಟಿ ಒನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಸೊ ಫೋರ್ ಆಪ್ಷನ್ಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಕರಿಕ್ಯುಲಮ್ ಇನ್ಕ್ಲೂಡ್ಸ್ ಬೋಧ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಎಜುಕೇಶನ್ ಇದು ಸರಿಯಾಗಿದೆ ಸೊ ಇಲ್ಲಿ ಪಠ್ಯಕ್ರಮವು ಔಪಚಾರಿಕ ಮತ್ತು ಅನೌಪಚಾರಿಕ ಶಿಕ್ಷಣ ಎರಡನ್ನೂ ಕೂಡ ಒಳಗೊಂಡಿದೆ ಕ್ವೆಶನ್ ನಂಬರ್ ಫೋರ್ಟಿ ಟು ವಿಚ್ ಆಫ್ ದ ಫಾಲೋವಿಂಗ್ ಡೊಮೇನ್ ಈಸ್ ರಿಲೇಟೆಡ್ ವಿತ್ ಫಿಸಿಕಲ್ ಆ್ಯಂಡ್ ಟೆಕ್ನಿಕಲ್ ಸ್ಕಿಲ್ಸ್ ಈ ಕೆಳಗಿನಗಳಲ್ಲಿ ಯಾವ ಒಂದು ಡೊಮೇನ್ ದೈಹಿಕ ಮತ್ತು ತಾಂತ್ರಿಕ ಕೌಶಲ್ಯಗಳಿಗೆ ಸಂಬಂಧಿಸಿದೆ ಆಪ್ಷನ್ ಎ ಸೈಕೋಮೋಟರ್ ಡೊಮೇನ್ ಈಸ್ ದ ರೈಟ್ ಆನ್ಸರ್ Question number 43. A class teacher is assigned several hours of school library management of the following. The teacher's top priority should be to make sure that. So Taragati, Taragati Shala Gantalaya, Nirvana, Halawaru Gantegara Saimaya Maya on news is like Shikshakra Unata Aditeo, Kachita Prastay. Option A: No books are lost or damaged. Option B: only books that are popular with the children are ordered. Option C the card.

ಪ್ರಕ್ಷುಬ್ಧಗೊಂಡಾಗಲೆಲ್ಲ ಆಸನವನ್ನು ಬಿಡಲು ಅನುಮತಿಸುವುದರ ಮೂಲಕ ಆಪ್ಷನ್ ಸಿ ಚಲನೆಯ ಅಗತ್ಯವನ್ನು ಕಾನೂನುಬದ್ಧಗೊಳಿಸುವ ಉದ್ದೇಶಪೂರ್ವಕ ಉದ್ದೇಶ ಪೂರ್ವಕ ಚಟುವಟಿಕೆಗಳನ್ನ ಮಗುವಿಗೆ ನೀಡುವುದರ ಮೂಲಕ ಆಪ್ಷನ್ ಡಿ ಮಗುವನ್ನ ತರಗತಿಯಿಂದ ಪ್ರತ್ಯೇಕಿಸುವುದರ ಮೂಲಕ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಪ್ರೊವೈಡ್ ದ ಚೈಡ್ ವಿತ್ ಪರ್ಪಸ್ಫುಲ್ ಆಕ್ಟಿವಿಟೀಸ್ ದಟ್ ದ ನೀಡ್ ಫಾರ್ ಮೂಮೆಂಟ್ ಚಲನೆಯ ಅಗತ್ಯವನ್ನು ಕಾನೂನುಬದ್ಧಗೊಳಿಸುವ ಉದ್ದೇಶಪೂರ್ವಕ ಉದ್ದೇಶ ಪೂರ್ವಕ ಚಟುವಟಿಕೆಗಳನ್ನ ಮಗುವಿಗೆ ನೀಡಬೇಕು ಕ್ವೆಶನ್ ನಂಬರ್ ಫೋರ್ಟಿ ಫೈವ್

ಆಪ್ಷನ್ ಡಿ ಶಿಕ್ಷಕರ ಸಂಘಗಳು ಒಳಹರಿವಿಗೆ ಒತ್ತಾಯಿಸುತ್ತಿರುವ ಪಠ್ಯಕ್ರಮ ತಯಾರಿಕ ತಯಾರಿಕರು ಏಕೆ ಹೆಚ್ಚು ಕಷ್ಟ ಪಡ್ತಾ ಇದ್ದಾರೆ ಅಂತಂದ್ರೆ ಈ ಬರಬರ್ತಾ ಏನಾಗ್ತಾ ಇದೆ ವಿದ್ಯಾರ್ಥಿ ಮತ್ತು ಜನಸಂಖ್ಯಾ ಸ್ವರೂಪ ತುಂಬಾ ಬದಲಾಗ್ತಾ ಇದೆ ಸೊ ದ ನೇಚರ್ ಆಫ್ ದ ಸ್ಟೂಡೆಂಟ್ ಅಂಡ್ ಪಾಪ್ಯುಲೇಷನ್ ಇಸ್ ಚೇಂಜಿಂಗ್ ಸೊ ಕರಿಕುಲಮ್ ಮೇಕರ್ಸ್ ಆರ್ ಫೇಸಿಂಗ್ ಡಿಫಿಕಲ್ಟಿ ಕ್ವೆಶನ್ ನಂಬರ್ ಫೋರ್ಟಿ ಸಿಕ್ಸ್ ಇಫ್ ಯು ಗೆಟ್ ಅನ್ ಅಪೋರ್ಚುನಿಟಿ ಟು ಟೀಚ್ ಅ ವಿಜುವಲಿ ಚಾಲೆಂಜ್ ಸ್ಟೂಡೆಂಟ್ ಅಲಾಂಗ್ ವಿತ್ ನಾರ್ಮಲ್ ಸ್ಟೂಡೆಂಟ್ಸ್ ವಾಟ್ ಟೈಪ್ ಆಫ್ ಟ್ರೀಟ್ಮೆಂಟ್

ಸೊ ಇಲ್ಲಿ ಮೊದಲಿಗೆ ಬೋಧನಾ ಉದ್ದೇಶಗಳನ್ನು ರೂಪಿಸಬೇಕು ನಂತರ ಪ್ರಸ್ತುತ ಜ್ಞಾನವನ್ನು ಹಿಂದಿನ ಜ್ಞಾನದೊಂದಿಗೆ ಸಂಬಂಧಿಸಬೇಕು ನಂತರ ಬೋಧನಾ ಸಾಮಗ್ರಿಗಳನ್ನು ಪ್ರಸ್ತುತ ಪಡಿಸಬೇಕು ಅದಾದ ನಂತರ ಮೌಲ್ಯಮಾಪನ ಕೊನೆಗೆ ಮರು ಬೋಧನೆ ಕ್ವಶನ್ ನಂಬರ್ ಫಿಫ್ಟಿ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಕನ್ಸಿಡರ್ಡ್ ಅ ಸೈನ್ ಆಫ್ ಮೋಟಿವೇಟೆಡ್ ಟೀಚಿಂಗ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಇಸ್ ಸ್ಟೂಡೆಂಟ್ಸ್ ಆಸ್ಕಿಂಗ್ ಕ್ವೆಶನ್ ಕೆಳಗಿನವುಗಳಲ್ಲಿ ಯಾವುದನ್ನ ಪ್ರೇರೇಪಿತ ಬೋಧನೆಯ ಸಂಕೇತ ಅಂತ ಹೇಳಬಹುದು

Yes, I wish all the best to all. Thank you.